ಕಷ್ಟಗಳು ಎಲ್ಲರಿಗೂ ಸಾಮಾನ್ಯ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡಾಗಿದೆ ಯಾವ ದೇವರ ಮೊರೆ ಹೋದರೂ ಅರಿಯುತ್ತಿಲ್ಲ ಎಂದಾಗ ಕೆಲವೊಮ್ಮೆ ಪವಾಡದಂತೆ ಕಷ್ಟಗಳು ದೂರಾಗುತ್ತದೆ ಹೀಗೆ ಕಷ್ಟಗಳಿಂದ ಮುಕ್ತಿ ಹೊಂದಲು ಕೆಲವು ಸುಲಭ ಮಾರ್ಗಗಳಿವೆ ಶ್ರೀ ಗುರುರಾಯರ ಮಠಕ್ಕೆ ಹೋದಾಗ ತಪ್ಪದೇ ಈ ಕೆಲಸಗಳಿಂದ ಮಾಡಿ ಬನ್ನಿ ಶುಭ ಫಲ ಖಚಿತ ಅದೇನೆಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಗುರುಗಳ ನೆನೆದರೆ ಕಷ್ಟವಿಲ್ಲ ಗುರುಗಳ ನೆನೆದರೆ ನೋವಿಲ್ಲ ಗುರುಗಳ ನೆನೆದರೆ ಬಾಳಲ್ಲಿ ಅಪಚಯವಿಲ್ಲ ಇಂತಹ ಮಹಾ ಮಹಿಮನ ಮಹತ್ವ ತುಂಬಾ ಅಪಾರ ರಾಯರು ಸರ್ವಶ್ರೇಷ್ಠರು ಕಲಿಯುಗದ ಕಾಮಧೇನು ಭಕ್ತರ ಒಳಿತಿಗಾಗಿ ದರೆಗಿಳಿದ ದೇವಾಂಶ ಸಂಭೂತರು ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಕಾಡುತ್ತದೆ ಇಂತಹ ಸಮಸ್ಯೆಗೆ ಸಾಮಾನ್ಯ ಜನರಿಂದ ಪರಿಹಾರ ಸಿಗುವುದಿಲ್ಲ ಆಗ ನಾವೆಲ್ಲ ಮೊರೆ ಹೋಗುವುದು ದೈವದ ಹತ್ತಿರ ಮೊರೆ ಹೋದ ತಕ್ಷಣ ನಮಗೆ ಪರಿಹಾರ ಸಿಕ್ಕಿಬಿಡುವುದಿಲ್ಲ ಅದಕ್ಕೆ ಕೆಲವು ನಿಯಮಗಳನ್ನ ಅನುಸರಿಸಬೇಕು ಆ ನಿಯಮಗಳೆಂದರೆ ಮೊದಲಿಗೆ ನಾವು ಅಹಂ ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ದೈವಕ್ಕೆ ತಲೆಪಾಗಬೇಕು ಮನಸ್ಸನ್ನ ಸಂಪೂರ್ಣ ರಾಯರ ಸ್ತೋತ್ರ ಪಠಿಸುತ್ತಾ ಅವರಲ್ಲಿ ವಿಜ್ಞಾಪನೆ ಮಾಡಬೇಕು ರಾಯರ ನಂಬಿ ಕೆಟ್ಟವರಿಲ್ಲ ಎಂಬ ವಾಕ್ಯದಂತೆ ನಿಮಗೆ ಜೀವನದಲ್ಲಿ ಎಲ್ಲವೂ ಉಳಿತಾಗುವುದು ನಿಮಗೆ ಜೀವನದಲ್ಲಿ ಅಂದುಕೊಂಡ ಕೆಲಸ ಆಗಬೇಕೆಂದರೆ ಗುರುವಾರ ತಪ್ಪದೆ ಈ ಕೆಲಸ ಮಾಡಿ ಅದೇನೆಂದರೆ ಗುರುವಾರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಟು ಶುದ್ಧ ತುಪ್ಪದಿಂದ ಐದು ದೀಪಗಳನ್ನು ಹಚ್ಚಿ ರಾಯರ ಮಠಕ್ಕೆ ತೆಗೆದುಕೊಂಡು ಹೋಗಿ ಆರತಿ ಮಾಡಿ ನಂತರ ಅದನ್ನ ರಾಯರ ಬಲಭಾಗಕ್ಕೆ ಸೇರುವಂತೆ ಇಟ್ಟು ಬನ್ನಿ ಸತತ ಐದು ಗುರುವಾರಗಳ ತನಕ ಈಕೆ ಮಾಡಿ ನೀವು ಅಂದುಕೊಂಡ ಕೆಲಸ ಖಂಡಿತವಾಗಲು ನೆರವೇರುವುದು ರಾಯರ ಅನುಗ್ರಹವಾಗಿ ನಿಮ್ಮ ಜೀವನವು ತುಪ್ಪದ ದೀಪದಂತೆ ಬೆಳಗುವುದು ರಾಯರು ಮಠಕ್ಕೆ ಹೋದಾಗ ಒಂದು ಬದಿಯಲ್ಲಿ ನಿಂತು ರಾಯರನ್ನು ನೇರವಾಗಿ ನೋಡುತ್ತಾ ಭಕ್ತಿಯಿಂದ ಕೈ ಮುಗಿದು ರಾಯರೇ ನನ್ನ ಜೀವನದ ಬಗ್ಗೆ ನಿಮಗೆ ಗೊತ್ತು ನಾನು ಯಾವ ಕಷ್ಟದಿಂದ ಬಳಲುತ್ತಿದ್ದೇನೆ ಎಂಬುದು ನಿಮಗೆ ತಿಳಿದಿದೆ ಕೆಲವು ತಪ್ಪುಗಳನ್ನು ಮಾಡಿರುವೆ ನನ್ನನ್ನು ಕ್ಷಮಿಸಿ ಈ ಕಷ್ಟಗಳಿಂದ ಮುಕ್ತಿ ನೀಡಿ ಎಂದು ಬೇಡಿಕೊಳ್ಳಿ